ನಮಸ್ಕಾರ ವೀಕ್ಷಕರೇ, ಹರಿಯರ್ ಪೈಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವೊಂದು ಮಂಡಕ್ಕಿ ಉಪ್ಕರಿ, ಗಿರ್ಮಿಟ್ ಮಂಡಕ್ಕಿ ಮಾಡೋಣ ಅಂತ ಹೊರಟಿದ್ದೇನೆ. ಗಿರ್ಮಿಟ್ ಮಂಡಕ್ಕಿ ನಾವು ಅಂತೀರಾ ನೋಡಿ, ಅದಕ್ಕಾಗಿ ಈ ಸಿಲ್ಕ್ ಮಂಡಕ್ಕಿಯೇ ಆಗಬೇಕು. ನೋಡಿ, ನನ್ನ ತವರು ಮನೆಯಿಂದ ತಂದಿದ್ದೇನೆ. ಇದು ಇಲ್ಲಿ ಉಡುಪಿ ಮಂಗಳೂರಲ್ಲಿ ಸಿಗದಿರುವಂತಹ ಒಂದು ಮಂಡಕ್ಕಿ. ನೋಡಿ, ವಿಶೇಷವಾದ ಮಂಡಕ್ಕಿ, ಗರಿ ಗರಿ ಇರುತ್ತೆ. ಹೇಗಿದೆ ಮಂಡಕ್ಕಿ? ದೊಡ್ಡ ದೊಡ್ಡ ಮಂಡಕ್ಕಿ. ಸೊ ಇದು ಗಿರ್ಮಿಟ್ ಮಂಡಕ್ಕಿಗೆ ಬೇಕಾಗುವ ಮಂಡಕ್ಕಿ. ಇದು ಬೆಳಗಾಂ ಮಂಡಕ್ಕಿ ಅಂತಿದೆ. ಇದು ಉದ್ದುದ್ದ ಇರುತ್ತೆ, ಆದರೆ ಸ್ವಲ್ಪ ದಪ್ಪಗಿರುತ್ತೆ, ಗಟ್ಟಿ ಇರುತ್ತೆ. ಇದು ಟ್ರಾನ್ಸ್ಪರೆಂಟ್ ಇರುತ್ತೆ, ಅಷ್ಟೇ ವ್ಯತ್ಯಾಸ. ಇನ್ನು ನಮ್ಮ ಉಡುಪಿಯ ಮಂಡಕ್ಕಿ ನೋಡಿ, ಮುಂಡಕ್ಕಿ ಅಂತಾರೆ ಇದಕ್ಕೆ, ಸಣ್ಣ ಮಂಡಕ್ಕಿ. ಸರಿ, ನಾವಿವತ್ತು ಗಿರ್ಮಿಟ್ ಮಂಡಕ್ಕಿಗೆ ದಾವಣಗೆರೆ, ಬೆಂಗಳೂರು, ಗದಗ, ಬಾಗಲಕೋಟೆ, ಧಾರವಾಡ, ಹುಬ್ಬಳ್ಳಿಯ ಈ ಮಂಡಕ್ಕಿಯನ್ನು ಬಳಸ್ಕೊಳ್ಳೋಣ. ಬನ್ನಿ, ಮಾಡೋದು ಹೇಗೆ ಅಂಥೇಳಿ ನೋಡಿ. ಒಂದೂವರೆ ಲೀಟರ್ ಮಂಡಕ್ಕಿಗೆ ಬೇಕಾಗುವ ಸಾಮಗ್ರಿಗಳನ್ನು ನೋಡ್ಕೊಳ್ಳಿ. ಒಂದು ಬೌಲು ದೊಡ್ಡಕ್ಕೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಮುಕ್ಕಾಲಷ್ಟು ಎಣ್ಣೆ, ಅದೇ ಬೌಲಲ್ಲಿ ಒಂದು ಚಮಚೆ ಸಾಸಿವೆ, ಅರ್ಧ ಚಮಚೆ ಜೀರಿಗೆ, ಮೂರು ಹಸಿಮೆಣಸನ್ನು ಸಣ್ಣಕ್ಕೆ ಹೆಚ್ಕೊಂಡಿರೋದು, ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ, ಒಂದು ಸಣ್ಣ ಮುದ್ದೆ ಹುಣಸೆಹಣ್ಣು, ಒಂದು ಟೀಸ್ಪೂನು ಅರಿಶಿನ, ಎರಡು ಟೀಸ್ಪೂನು ಉಪ್ಪು, ಹಾಗೆ ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಎರಡು ಸಣ್ಣ ಈರುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಕಟ್ಟು, ಒಂದು ಬೌಲಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೇನೆ. ಅರ್ಧ ಬೌಲಿನಷ್ಟು ಹುರಿದು ಬೀಜ ಮಾಡಿಕೊಂಡಂಥ ನೆಲಗಡಲೆ, ಹಾಗೆ ಟೊಮ್ಯಾಟೊ ಒಂದು ಬೌಲು, ಆಮೇಲೆ ಅರ್ಧ ಬೌಲಷ್ಟು ಸಾಕು ಪುಟಾಣಿ, ಆಮೇಲೆ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೇನೆ, ಅರ್ಧ ಗಿಟ್ಕು ಸಾಕಾಗತ್ತೆ. ಇನ್ನು ಟಾಪಿಂಗ್ಸಿಗಾಗಿ ಶೇವ್ ಅಥವಾ ಮಿಕ್ಸ್ಚರ್ ಈ ರೀತಿ ಯಾವುದನ್ನಾದರೂ ಸೆಲೆಕ್ಟ್ ಮಾಡಿ ಇಟ್ಕೋಬಹುದು. ಈಗ ಹುಣಸೆಹಣ್ಣಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೆನೆ ಇಡುವ, ಪುಟಾಣಿಯನ್ನು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಇಟ್ಕೊಳ್ಳುವ, ಸ್ವಲ್ಪ ತರಿತರಿಯಾಗೇ ಇರಲಿ. ಈಗ ಸಣ್ಣ ಬಾಂಡಲೆಯೊಂದರಲ್ಲಿ ಎಣ್ಣೆಯನ್ನು ತಗೊಂಡು ಸಾಸಿವೆ ಮತ್ತು ಜೀರಿಗೆಯನ್ನು ಒಗ್ಗರಣೆಗೆ ಹಾಕ್ಕೊಂಡು ಅದು ಪುಡಿತಾ ಇದ್ದಂತೆ ಹಸಿಮೆಣಸನ್ನು ಹಾಕಿ, ಕೂಡಲೇ ಈರುಳ್ಳಿ ದೊಡ್ಡಕ್ಕಾಗಿ ಹೆಚ್ಚಿಟ್ಕೊಂಡಿರುವಂಥದ್ದನ್ನು ಹಾಕಿ, ಸ್ವಲ್ಪ ಉಪ್ಪನ್ನು ಮಾತ್ರ ಹಾಕ್ಕೊಳ್ಳೋಂಥದ್ದು ಆಮೇಲೆ ಬೇರೆ ಆಮೇಲೆಗೆ ಬೇಕಾಗತ್ತೆ. ಇದನ್ನೆಲ್ಲ ಚೆನ್ನಾಗಿ ಮೆದುಗೊಳಿಸುವವರೆಗೂ ಕಾದು ನಂತರ ಅರಿಶಿನ ಪುಡಿಯನ್ನು ಹಾಕಿ ಅದು ಸಹ ಚೆನ್ನಾಗಿ ಮಿಕ್ಸ್ ಆಗಿ ಫುಲ್ ಮೆದುವಾದ ತಕ್ಷಣ ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹುಣಸೆ ರಸವನ್ನು ಹಾಕಿ ಅದರಲ್ಲೇ ಬೇಯ್ತಾ ಇದ್ದಂತೆ ಕೊತ್ತಂಬರಿ ಸೊಪ್ಪಿನ ಕೊಚ್ಚನ್ನು ಹಾಕಿಬಿಟ್ಟು ಅದೂ ಸಹ ಚೆನ್ನಾಗಿ ಅದರಲ್ಲಿಯೇ ಬೆಂದು ಬರುವಂತೆ ಕಾದು ಸ್ಟವ್ ಆಫ್ ಮಾಡಿಬಿಡೋದು. 10 ನಿಮಿಷ ಬಿಟ್ಟು ತಣಿಸಿದ ನಂತರ ನಾವು ಮಂಡಕ್ಕಿಯನ್ನು ಕಲಸ್ಕೊಳ್ಳುವ. ಅದಕ್ಕಾಗಿ 1.5 ಲೀಟರ್ ಮಂಡಕ್ಕಿ ತಗೊಳ್ತಾ ಇದ್ದೇನೆ. ನಾವು 3 ಜನಕ್ಕೆ ಸಾಕಾಗುವಷ್ಟು, ಅದಕ್ಕೆ ಬೇಕಾಗುವಷ್ಟು ಪ್ರಮಾಣದಲ್ಲಿ ನೀವು ಗೊಜ್ಜನ್ನು ಹಾಕ್ಕೋಬಹುದು. ಖಾರ ಬೇಕಾದವರು ಹೆಚ್ಚು ಹಾಕ್ಕೊಳ್ಳಿ, ಕಡಿಮೆ ಸಾಕು ಅನ್ನುವರು ಸ್ವಲ್ಪ ಹಾಕ್ಕೊಳ್ಳಿ, ಮೆದುವಾಗಬೇಕು ಅಂದರೆ ಇನ್ನು ಜಾಸ್ತಿ ಹಾಕ್ಕೋಬಹುದು. ಇನ್ನು ಕೊಚ್ಚಿಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಹುರಿದಿಟ್ಟಂತಹ ನೆಲಗಡಲೆ ಬೀಜ, ಆಮೇಲೆ ಟೊಮ್ಯಾಟೊ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಉಳಿಸ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಮತ್ತೆ ಮೇಲಕ್ಕೆ ಟಾಪಿಂಗ್ಸ್ ಆಗಿ ಹಾಕಿ ಕೊಡ್ಲಿಕ್ಕಾಗತ್ತೆ. ಪುಟಾಣಿ ಪುಡಿ ನಾನು 3 ಚಮಚೆ ತಗೊಳ್ತಾ ಇದ್ದೇನೆ, ನಿಮ್ಗೆ ಬೇಕಾದಷ್ಟು ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಗಿರಿಗಿರಿ ಅದನ್ನು ಮಿಕ್ಸ್ ಮಾಡಿಬಿಡಬೇಕು. ಅದಕ್ಕೆಯೋ ಏನೋ ಗಿರ್ಮಿಟ್ ಮಂಡಕ್ಕಿ ಅಂತೇವೆ. ಅದಕ್ಕಾಗಿ ನಾನು ಪಾಕೆಟ್ಸ್ಗಳನ್ನು ಮಾಡಿಟ್ಕೊಂಡಿದ್ದೇನೆ, ವೈಟ್ ಸೈಡ್ ಒಳ ಬರಲಿ, ಆಮೇಲೆ ಪ್ರಿಂಟೆಡ್ ಸೈಡ್ ಹೊರಗಿರಲಿ, ಅದರಿಂದ ಕೆಮಿಕಲ್ ಏನೂ ಬರಲ್ಲ. ಬೇಕಾದದ್ದೆಲ್ಲವನ್ನು ಟಾಪಿಂಗ್ಸ್ ನಿಮಗೆ ಬೇಕಾದ ಪ್ರಮಾಣದಲ್ಲಿ ಹಾಕಿ ಚೆನ್ನಾಗಿ ಮಜಾ ಉಡಾಯಿಸಿ, ಇದು ಪ್ಲೇಟಲ್ಲಿ ತಿನ್ನೋದಕ್ಕಿಂತ ಈ ಥರ ಪಾಕೆಟ್ಸಲ್ಲಿ ತಿನ್ನೋದಕ್ಕೆ ಏನೋ ಒಂದು ಹೊಸ ಮಜಾ ಖುಷಿಯಾಗತ್ತೆ. ಬೇಕಾದವರು ಬೌಲಲ್ಲಿ ಅಥವಾ ಪ್ಲೇಟ್ಸಲ್ಲೂ ತಿನ್ಬೋದು. ನೋಡಿ, ಬೇಕಾದಂತೆ ಟಾಪಿಂಗ್ಸ್ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ನಿ. ಹಾಗೆಯೇ ಈ ಮಂಡಕ್ಕಿ ನಿಮ್ಗೆ ಇಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಒಂದಿಗೆ ಶೇರ್ ಮಾಡಿ, ಕಾಮೆಂಟ್ಸ್ ಏನಾರಿದ್ರೆ ಹಾಕಿ. ಮೊದಲ ಬಾರಿ ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.